ಹಲೋ, ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟಿ ಆಗಿರುವಂತಹ ಪುದೀನ ಬಾತ್ ಅಥವಾ ಪುದೀನ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ಒಂದು 4-5 ಗುಂಟೂರು ಮೆಣಸಿನಕಾಯಿನ ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೀನಿ. ಒಂದು 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯನ ಕೂಡ ಡ್ರೈ ರೋಸ್ಟ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿಟ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ನಷ್ಟು ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ. 1/2 ಕಪ್ನಷ್ಟು ತೆಂಗಿನಕಾಯಿ. ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹುಣಸೆಹಣ್ಣು ಹಾಕೋಬೋದು. ನಾನಿಲ್ಲಿ 1-2 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಳ್ಳೋಣ. ಜಾಸ್ತಿ ನೀರಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗಿರಲಿ ಪೇಸ್ಟು. ಸೊ ಈ ಪೇಸ್ಟ್ ರೆಡಿ ಆಯಿತು, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗಾಗಲೇ ನಾನು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಊದುದ್ರಾಗಿ ಅನ್ನನ ಮಾಡಿ ಇಟ್ಕೊಂಡು ಆರಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬಾಂಡ್ಲಿಗೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಣ್ಣ ಬದಲಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬೋದು. ನೀವು ಈ ಗೊಜ್ಜನ್ನ ಮಾಡಿಟ್ಕೊಂಡು ಒಂದಿನ ಅಥವಾ 2 ದಿನ ಇಟ್ಕೊಂಡು ಯೂಸ್ ಮಾಡೋದಾದರೆ ಈರುಳ್ಳಿ ಏನು ಹಾಕೋದು ಬೇಕಿಲ್ಲ, ಹಾಗೆ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಅರಶಿನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಆದಷ್ಟು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ತಳ ಹತ್ತುತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ, 5-6 ನಿಮಿಷ ಮೀಡಿಯಂ ಉರಿನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಅದಾದಮೇಲೆ ಇದಕ್ಕೆ ಅನ್ನನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಅನ್ನ ಹಾಕಿದ್ಮೇಲೆ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು. ಮಕ್ಳಿಗೆ ಮಾಡೋದಾದರೆ ಇಷ್ಟೇ ಖಾರ ಸಾಕು, ನೀವು ದೊಡ್ಡವ್ರಿಗೆ ಮಾಡ್ಕೊಳ್ಳೋದಾದರೆ ಇನ್ನು ಸ್ವಲ್ಪ ಬೇಕಾದರೆ ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿದೆ, ನೀವು ಟ್ರೈ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.